ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ತುಳಸಿ ವಿವಾಹದ ಸಂಪೂರ್ಣ ಒಂದು ಪೂರ್ವ ಸಿದ್ಧತೆಗಳು ಜೊತೆಯಲ್ಲಿ ಒಂದು ತುಳಸಿ ವಿವಾಹದ ಆಚರಣೆ ಹಾಗೆ ವಿಶೇಷವಾದ ದೀಪಾರಾಧನೆಗಳನ್ನು ಕೂಡ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಾವು ಮೊದಲು ಎಂದು ಪ್ರಾರಂಭ ನಮಗೆ ಅನ್ನೋದಾದರೆ ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಾದಶಿ ಎಂದು ನಮಗೆ ತುಳಸಿ ವಿವಾಹವು ಪ್ರಾರಂಭವಾಗುತ್ತದೆ ನಾಲ್ಕನೇ ತಾರೀಕು ಶುಕ್ರವಾರ ಸಾಯಂಕಾಲ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನಮಗೆ ಮುಕ್ತಾಯವಾಗುವುದು ಐದನೇ ತಾರೀಖು ಸಾಯಂಕಾಲ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಾವು ಆಚರಣೆ ಮಾಡಬೇಕು ಐದನೇ ತಾರೀಕು ಶನಿವಾರ ನಾವು ವಿಶೇಷವಾಗಿ ನಾವು ಈ ಒಂದು ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕಾಗುತ್ತದೆ ನೋಡಿ ನಾವು ಮೊದಲು ಪೂರ್ವ ಸಿದ್ಧತೆ ಬಗ್ಗೆ ತಿಳಿದುಕೊಳ್ಳೋಣಂತೆ ನೀವು ಎಲ್ಲಿ ಪೂಜೆ ಮಾಡ್ತೀರಿ ಅನ್ನೋದನ್ನು ನಾವು ಮೊದಲು ಸೂಕ್ತವಾದ ಸ್ಥಳವನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂದರೆ ಯಾವಾಗಲೂ ಕೂಡ ನಾವು ತುಳಸಿ ಪೂಜೆಯನ್ನು ಪೂರ್ವ ಉತ್ತರ ಅಥವಾ ಮೂಲೆಯಲ್ಲಿ ನಾವು ಇಟ್ಟು ತುಳಸಿ ವಿವಾಹನ ಆಚರಣೆ ಮಾಡಿದರೆ ನಮಗೆ ತುಂಬಾ ಒಳ್ಳೆಯದು ಹಾಗೆ ದಿನನಿತ್ಯನೂ ಕೂಡ ಅಷ್ಟರೇ ಅದೇ ಒಂದು ಜಾಗದಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಈ ತುಳಸಿ ವಿವಾಹನ ನೀವು ಉಪವಾಸ ಇದ್ದೇನೆ ಆಚರಣೆ ಮಾಡಬೇಕು ಬೆಳಗ್ಗೆಯಿಂದನೇ ಉಪವಾಸ ಇರಬೇಕು ರಾತ್ರಿ ನಮಗೆ ಈ ಒಂದು ತುಳಸಿ ವಿವಾಹ ಸಂಪೂರ್ಣ ಆದ ಮೇಲೆ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ ಮ ನೀವು ಬೆಳಗ್ಗೆ ಏನು ಮಾಡಬೇಕಂದ್ರೆ ಮೊದಲು ನೀವು ಏನೋ ಒಂದು ಪಾಟ್ ಇಟ್ಕೊಂಡಿರ್ತೀರ ಅಥವಾ ತುಳಸಿ ಕಟ್ಟೆಯೇ ಇಟ್ಕೊಂಡಿರ್ತೀರ ಎಲ್ಲವನ್ನು ನೀಟಾಗಿ ಶುದ್ಧಿ ಮಾಡ್ಕೊಂಬಿಡಿ ತೊಳೆದು ನೀವು ಏನಾರು ಪೇಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಟ್ಕೊಳ್ಳಿ ಹಾಗೆ ರಂಗೋಲಿ ಅಂತೂ ಮರೆಯೋ ಇಲ್ಲ ನಾವು ಯಾವುದೇ ಒಂದು ಪೂಜೆ ಮಾಡಲಿ ನಮಗೆ ಮೊದಲು ನಾವು ರಂಗೋಲೆನೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಆದಷ್ಟು ಲಕ್ಷ್ಮೀ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ರಂಗೋಲೇ ಹಾಕಿದ್ದೇನೆ ಕಮಲ್ದವು ಅಷ್ಟದಳ ಪದ್ಮ ರಂಗೋಲಿ ಎಲ್ಲ ಹಾಕಿದ್ದೇನೆ ನಂತರ ಪೂರ್ವ ಸಿದ್ಧತೆ ಅಂತ ಬಂದಾಗ ನಾನು ಸರಿ ತುಂಬಾ ಸರಳವಾಗಿ ಪೂಜೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದು ಹಣ್ಣುಗಳು ಹಾಗೆಯೇ ತುಪ್ಪದ ದೀಪ ನಾನು ಈ ಸರಿ ನಾನು ಲಾಸ್ಟ್ ಇಯರ್ ಅರವತ್ತೈದು ದೀಪದ ಬತ್ತಿಯನ್ನು ಪೂಜೆ ಮಾಡೋದು ತಿಳಿಸ್ಕೊಟ್ಟಿದ್ದೆ ಹಾಗೆ ನಾನು ಈಗಾಗಲೇ ನಿಮಗೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ದೀಪಾರಾಧನೆ ಮಾಡುವುದು ತುಂಬಾ ವಿಶೇಷವಾದದ್ದು ಯಾಕೆಂತಂದ್ರೆ ಮುನ್ನೂರ ಅರವತ್ತೈದು ದಿವಸ ವರ್ಷದಿಂದ ನಾವು ದೀಪಾರಾಧನೆ ಮಾಡಿದಷ್ಟು ಫಲ ನಮಗೆ ಸಿಗ್ತದೆ ಹಾಗೆ ನಲ್ಲಿಕಾಯಿ ದೀಪಾರಾಧನೆ ಹಾಗೆ ಅಮ್ಮನವ್ರಿಗೆ ಅಂತ ಅಂತೇಳಿ ಒಂದು ಡಜನ್ ಬಳೆ ಬ್ಲೌಸ್ ಪೀಸು ಹಾಗೆ ಎಲೆ ಅಡಿಗೆ ಆಮೇಲೆ ಒಂದು ಬಾಗಿಣದ ಸಾಮಾನು ಇಷ್ಟನ್ನು ಇಡಬೇಕಾಗುತ್ತೆ ನೋಡಿ ಹಾಗೆ ಪ್ರಸಾದ ಅಂತ ಬಂದಾಗ ನಾನು ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಲೋಟ ಹಾಲನ್ನು ಇಟ್ಟಿದ್ದೇನೆ ಹಾಗೆ ಡ್ರೈ ಫ್ರೂಟ್ಸ್ ಅನ್ನು ಇಟ್ಟಿದ್ದೇನೆ ಆಮೇಲೆ ತಾಂಬೂಲ ಅಂತ ಹೇಳಿ ಇಡಬೇಕಾಗುತ್ತೆ ನಾನು ತುಂಬ ಇವತ್ತು ಸರಳವಾಗಿಯೇ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ನಲ್ಲಿಕಾಯಿ ಚಟ್ ಅಂತೂ ಇಡಲೇಬೇಕಾಗುತ್ತೆ ತುಳಸಿ ಪೂಜೆಯಲ್ಲಿ ನಮಗೆ ನಲ್ಲಿಕಾಯಿ ಚಟ್ ಇಡದೇ ಹೋದಾಗ ನಮಗೆ ಪೂಜೆ ಸಂಪೂರ್ಣ ಆಗೋದಿಲ್ಲ ಅಂದರೆ ನಲ್ಲಿಕಾಯಿ ಚಟ್ಟು ಅಂತಂದರೆ ಬೆಟ್ಟದ ನಲ್ಲಿಕಾಯಿಯ ಗಿಡವನ್ನು ತಂದು ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಇಷ್ಟು ಸಿಮ್ ಒಂದು ಸರಳವಾಗಿ ಹೂವಿನನೂ ಕೂಡ ಅಲಂಕಾರ ಮಾಡಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ನೀವು ಮೊದಲು ತುಳಸಿ ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಮನೆ ದೇವರಿಗೆ ಮೊದಲು ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಇವೆಲ್ಲ ಸಿದ್ಧತೆಗಳನ್ನ ನೀವು ಬೆಳಿಗ್ಗೆಯಿಂದನ ಪ್ರಾರಂಭ ಮಾಡ್ಬೋದು ಸಂಜೆ ನೀವು ವಿಶೇಷವಾಗಿ ಮತ್ತೊಮ್ಮೆ ನೀವು ಈ ತುಳಸಿ ಹಬ್ಬವನ್ನು ನೀವು ಹೊರಭಾಗದಲ್ಲಿ ಮಾಡ್ಬೋದು ಅಥವಾ ಮನೆಯ ಒಂದು ಎಂಟ್ರೆನ್ಸಲ್ಲೂ ಕೂಡ ನೀವು ಕೆಲವೊಬ್ಬರು ಯಾಕೆ ಅಂತ ಅಂದರೆ ಎಲ್ಲ ತುಂಬ ಮನೆಯಲ್ಲಿ ಅಪಾರ್ಟ್ಮೆಂಟ್ ಇರುತ್ತೆ ತುಂಬ ಕಡಿಮೆ ಜಾಗ ಇರುತ್ತೆ ಹೊರಗೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವೊಬ್ಬರು ಮನೆಯೊಳಗೆ ಕೂಡ ನಾವು ಮಾಡ್ತಾ ಇರ್ತಾರೆ ಅಂಥ ಒಂದು ಸಮಯದಲ್ಲಿ ನೀವು ಈ ಒಂದು ಒಂದು ದಿಕ್ಕನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಆ ಒಂದು ದಿಕ್ಕಿನಲ್ಲಿ ತುಳಸಿ ಪಾಟನ್ನು ಇಟ್ಟು ಸಿದ್ಧತೆ ಮಾಡಿಕೊಂಡು ಆ ಒಂದು ಜಾಗವೆಲ್ಲ ಶುದ್ಧಿ ಮಾಡಿಕೊಂಡು ರಂಗೋಲಿ ಹಾಕಿ ನೀವು ಸಿದ್ಧತೆ ಮಾಡಿಟ್ಕೊಂಬಿಡಿ ಮೊದಲೇನೇನೆ ಅದರ ನಂತರ ನೋಡಿ ಸಂಜೆ ನಾವು ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗೆಲ್ಲ ನಾನು ಏನೆಲ್ಲ ತಾಂಬೂಲವನ್ನು ಸಿದ್ಧತೆ ಮಾಡಿಟ್ಕೊಂಡಿದ್ದೆ ಪ್ರಸಾದ ಹಾಗೆ ಅಮ್ಮನವ್ರಿಗೆ ನಾನು ಒಂದು ದೀಪಾರಾಧನೆ ಎಲ್ಲವನ್ನು ಕೂಡ ಈಗ ಒಂದರ ನಂತರ ಒಂದು ನಾನು ತುಳಸಿ ಪಾಟ್ನ ಮುಂದೆ ಇಡ್ತಾ ಇದ್ದೇನೆ ನೋಡಿ ನಾವು ತುಳಸಿ ವಿವಾಹಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೇವೆ ಅನ್ನೋದಾದರೆ ವಿಷ್ಣುವಿನ ಪತ್ನಿ ತುಳಸಿ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿ ಹೊಂದಿರುವಂಥ ದೇವಿ ಎಂದು ಹೇಳಲಾಗುತ್ತದೆ ಹಾಗೆಯೇ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಶಿವನ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ವಿಷ್ಣು ಮತ್ತು ತುಳಸಿ ಪೂಜೆಗೂ ಕೂಡ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಸೊ ನಾವು ಅಂದಿನ ದಿವಸ ನಾವು ಈ ಒಂದು ತುಳಸಿ ಪೂಜೆಯನ್ನು ನಾವು ಒಂದು ವಿಷ್ಣುವಿನ ಹೆಸರಿನಲ್ಲಿ ಪೂಜೆ ಮಾಡಬೇಕಾಗುತ್ತೆ ಹಾಗೆಯೇ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ತುಳಸಿ ಪಾಟ್ ಮುಂದೆ ನೀವು ಕೃಷ್ಣನ ವಿಗ್ರಹ ಇಡ್ಬೋದು ಅಥವಾ ಸಾಲಿಗ್ರಾಮವನ್ನು ಕೂಡ ತುಳಸಿ ಕಡೆ ಕಟ್ಟೆ ಒಳಗೆ ಇಟ್ಟುನೇ ಪೂಜೆ ಮಾಡ್ತಾ ಇರ್ತಾರೆ ಹಾಗೆಯೇ ನೀವು ತುಳಸಿ ಪಾಟಿಗೆ ನೀವು ಸೀರೆ ಉಡಿಸೋದಾಗಲಿ ಅಥವಾ ಬ್ಲೌಸಿಂದ ಅಲಂಕಾರ ಮಾಡೋದಾಗಲಿ ಎಲ್ಲವನ್ನು ಕೂಡ ಮಾಡ್ಬೋದು ಅವತ್ತಿನ ದಿವಸ ನೀವು ಮದುವೆ ಮನೆಗಳಲ್ಲಿ ಯಾವ ರೀತಿ ನೀವು ಅಲಂಕಾರ ಮಾಡ್ತಿರೋ ವಧುವಿಗೆ ಅದೇ ರೀತಿಯೇ ನೀವು ತುಳಸಿ ಕಟ್ಟೆಗೂ ಕೂಡ ನಾವು ಅಲಂಕಾರ ಮಾಡಿ ನಾವು ಪೂಜೆನ ಮಾಡುವುದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಶ್ರೇಷ್ಠವೂ ಕೂಡ ಹೌದು ಹಾಗೆ ನೋಡಿ ಕೆಂಪು ಆರತಿಯನ್ನು ಬರೆಯೋ ಹಾಗಿಲ್ಲ ಕೆಂಪು ಆರತಿ ಅಂತ ಬಂದಾಗ ನಿಮಗೆ ಇದೆ ನೀರಿಗೆ ಒಂದು ಸ್ವಲ್ಪ ಕುಂಕುಮ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು ಅರಿಶಿನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಕೆಂಪು ನೀರನ್ನು ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಇಟ್ಟು ಸಿದ್ಧತೆ ಮಾಡಿಟ್ಕೋಬೇಕಾಗುತ್ತೆ ಇದನ್ನು ನಾವು ಎಲ್ಲರೂ ಬಂದು ಹೋದಮೇಲೆ ರಾತ್ರಿ ನಾವು ಈ ಒಂದು ಕೆಂಪಾರರತಿಯನ್ನು ಮಾಡಬೇಕಾಗುತ್ತೆ ನೋಡಿ ಇದು ನಾನು ಸಿದ್ಧತೆ ಮಾಡಿಟ್ಕೊಂಡಿರೋಂಥದ್ದು ಪೂಜೆಗೆ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ಈಗಾಗಲೇ ನಿಮಗೆ ನಾನು ಹೇಳಿದ್ದೇನೆ ಮನೆಯಲ್ಲಿ ಮನೆ ದೇವರಿಗೆ ಮತ್ತು ಗಣೇಶನಿಗೆ ಪೂಜೆ ಮಾಡಿಕೊಂಡು ಅದರ ನಂತರ ನಾವು ತುಳಸಿ ಗಿಡದ ಬಳಿ ಬಂದು ಅಂದರೆ ನಾವು ಏನು ತುಳಸಿ ಕಟ್ಟೆ ಅಥವಾ ಪಾಟನ್ನು ನಾವು ಇಟ್ಕೊಂಡಿರ್ತೀವೋ ಮನೆಯಲ್ಲಿ ಅಲ್ಲಿಗೆ ನಾವು ಬಂದು ಮೊದಲು ನಾವು ತುಳಸಿ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಬೆಳಗ್ಗೆ ಹಾಕಿದ್ರೆ ಒಳ್ಳೆಯದು ಒಂದು ಪಕ್ಷ ಹಾಕಿದೆ ಹೋದಾಗ ಹಾಕದೆ ಹೋದಾಗ ಸಂಜೆ ಹೊತ್ತು ಕೂಡ ನೀವು ಮ ಸ್ವಲ್ಪ ಮಟ್ಟಿಗಾದರೂ ನೀವು ಪಾಟೊಳಗೆ ಹಾಕಿ ಅದರ ನಂತರ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ನೋಡಿ ನಾವು ಯಾವುದೇ ಒಂದು ಪೂಜೆ ಮಾಡಲಿ ಒಂದು ವ್ರತಗಳನ್ನ ಮಾಡಲಿ ನಾವು ತುಳಸಿ ದಳ ಇಲ್ಲದೇ ನಾವು ಯಾವುದೇ ಒಂದು ದೇವತಾ ಕಾರ್ಯಗಳು ಕೂಡ ಸಂಪನ್ನವಾಗುವುದಿಲ್ಲ ಅಂದರೆ ನಾವು ತೀರ್ಥದೊಳಗೆ ಸ್ವಲ್ಪನಾದರೂ ತುಳಸಿ ದಳವನ್ನು ಹಾಕಿ ನಾವು ಪ್ರೋಕ್ಷಣೆ ಮಾಡ್ತೇವೆ ದೇವರಿಗೆ ತಲುಪಲಿ ಅಂತ ಹೇಳಿ ಅದೇ ರೀತಿಯೇ ನಮ್ಮಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಇರಲಿ ಅದನ್ನು ನಿವಾರಿಸುವ ಶಕ್ತಿ ಇರುವಂಥದ್ದು ದೇವಿಗೆ ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ್ದು ಹೇಳಬೇಕು ಅಂತಂದರೆ ಮನೆಗೆ ಯಾವುದೇ ರೀತಿಯ ದೃಷ್ಟಿ ಆಗದೇ ಇರುವಂಥಲ್ಲಿ ನಮ್ಮ ಮನೆ ಸುರಕ್ಷಿತವಾಗಿ ನೋಡಿಕೊಳ್ಳುವಂಥವರು ಈ ಒಂದು ತುಳಸಿ ದೇವಿ ಹಾಗಾಗಿ ನಾವು ದಿನನಿತ್ಯನೂ ಕೂಡ ನಾವು ಪೂಜೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಈ ಒಂದು ತುಳಸಿ ವಿವಾಹದ ದಿವಸ ಅಂತ ನಿಮಗೆ ಈ ದ್ವಾದಶಿ ದಿವಸ ನಾವು ಏನು ಪೂಜೆ ಮಾಡ್ತೀವೋ ಅದು ತುಂಬನೇ ವಿಶೇಷವಾದದ್ದು ಹಾಗಾಗಿ ನಾವು ಎಲ್ಲರೂ ಕೂಡ ಅದನ್ನು ಆಚರಣೆ ಮಾಡಬೇಕು ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಯಾವುದೂ ಇರೋದಿಲ್ಲ ಎಲ್ಲರೂ ಕೂಡ ಆಚರಣೆ ಮಾಡಿ ಕೆಲವೊಂದಂತೂ ಹಳ್ಳಿಗಳಲ್ಲಿ ನೀವು ನೋಡ್ಬೋದು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅಲ್ಲೆಲ್ಲ ಜಾಗ ಸ್ವಲ್ಪ ದೊಡ್ಡದಾಗಿರುತ್ತೆ ಎಲ್ಲ ಸಾರಿಸಿ ತುಳಸಿ ಗಿಡ ಇಟ್ಟು ಎಲ್ಲನೂ ಅದಕ್ಕೆ ಅಲಂಕಾರ ಮಾಡಿ ಸೀರೆಯನ್ನು ಉಡಿಸಿ ತುಂಬಾ ಚೆನ್ನಾಗಿದೆ ತುಂಬಾ ಜನಕ್ಕೆ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲರೂ ಅಲ್ಲಿ ಕುತ್ಕೊಂಡು ಸುತ್ತನೂ ಎಷ್ಟೋ ಅದನ್ನು ಹೇಳೋದಕ್ಕೆ ಅಸಾಧ್ಯ ಬಿಡಿ ಅಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡ್ತಿರ್ತಾರೆ ಸಿಟಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಯಾರು ಒಬ್ಬರು ಕರೆದ್ರೆ ಒಬ್ರು ಬರೋದಿಲ್ಲ ಇನ್ನೊ ಅಂತ ಮಟ್ಟಕ್ಕೆ ನಾವು ಈಗ ತಲುಪಿಬಿಟ್ಟಿದ್ದೀವಿ ಅದಕ್ಕೆ ಕಾರಣ ನಮ್ಮ ಒಂದು ಜೀವನ ಶೈಲಿ ಈಗ ಮನೆಯಲ್ಲಿ ಮೇಲೆ ಇಬ್ರು ಕೆಲವೊಬ್ರು ಮನೇಲಿ ಇಬ್ಬರು ಕೂಡ ಜಾಬ್ಗೆ ಹೋಗ್ತಾ ಇರ್ತಾರೆ ಮನೆಯಲ್ಲಿ ಎಲ್ಲವನ್ನೂ ಕೂಡ ಮಾಡೋದು ಕಷ್ಟ ಆಗಿರುತ್ತೆ ಈ ರೀತಿಯಲ್ಲಿ ಕೆಲವೊಂದು ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಪ್ರಾಬ್ಲಮ್ ಇರುತ್ತೆ ಆದರೆ ಹಬ್ಬಗಳು ಅಂತ ಬಂದಾಗ ನಮ್ಮ ಸಂಪ್ರದಾಯವನ್ನು ನಾವು ಮರಿಬಾರ್ದು ಹಾಗಾಗಿ ನಾವು ಸರಳವಾಗಿ ಆದ್ರೂ ಸರಿನೇ ಆವತ್ತಿನ ದಿವಸ ನಾವು ಒಂದು ಒಂದು ಆಗಿ ನಾವು ಪೂಜೆನ ಮಾಡುವುದು ತುಂಬ ಸೂಕ್ತವಾದದ್ದು ನೋಡಿ ಪಾಟಿಗೆ ಸ್ವಲ್ಪ ಮಟ್ಟಿಗೆ ನೀರು ಹಾಕಿದ್ದೇನೆ ಅದರ ನಂತರ ತುಳಸಿ ದಳಗಳಿಗೆ ಮತ್ತೆ ತುಳಸಿಯ ಕೊಂಬೆಗಳು ಏನಿರುತ್ತೋ ಅದಕ್ಕೂ ಕೂಡ ನಾವು ಮೊದಲು ಶ್ರೀಗಂಧ ಹಚ್ಚಿಬಿಟ್ಟು ಅದರ ನಂತರ ನಾವು ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಆಮೇಲೆ ನಾವು ಅದ್ರ ಜೊತೆ ನಾವು ನೆಲ್ಲಿಕಾಯಿ ಚಟ್ಟನ್ನು ಸಹ ಇಡಬೇಕಾಗುತ್ತೆ ಹಾಗೆ ನೋಡಿ ನಾವು ನೆಲ್ಲಿಕಾಯಿ ಚಟ್ಟನ್ನು ತು ತೆಗೆದುಕೊಂಡ್ ಬರಬೇಕಾದ್ರೆ ಆ ಗಿಡ ತೆಗೆದ್ಕೊಂಡ್ ಬರಬೇಕಾದ್ರೆ ಅದರಲ್ಲಿ ಆದಷ್ಟು ನೆಲ್ಲಿಕಾಯಿಗಳು ಇರೋದನ್ನೇ ನೋಡಿ ತೆಗೆದುಕೊಂಡ್ ಬಂದಿ ಕೆಲವೊಬ್ಬರು ಮನೇಲಂತನೂ ಅದು ಇಟ್ಟಿರ್ತಾರೆ ಆದ್ರೆ ನೆಲ್ಲಿಕಾಯಿನೇ ಇರೋದಿಲ್ಲ ಕೆಳಗೆಲ್ಲ ಬಿದ್ ಹೋಗ್ಬಿಟ್ಟಿರುತ್ತೆ ಪಾಪ ಅವ್ರದ್ದು ತಪ್ಪಲ್ಲ ಈ ಮಾರಾಟ ಮಾಡುವಂಥವ್ರು ಒಂದು ವಾರ ಮುಂಚೆನೆ ಕಿತ್ಕೊಂಡು ಬಂದು ಇಟ್ಬಿಟ್ಟಿರ್ತಾರೆ ಹಂಗಾಗಿ ಅದೆಲ್ಲ ಸ್ವಲ್ಪ ಆಗೋದು ಸಹಜ ಆದಷ್ಟು ಒಂದು ಎರಡು ಮೂರು ಒಂದು ಅಂದ್ರೆ ನಲ್ಲಿಕಾಯಿ ಇರೋ ಥರನಾದ್ರೂ ನೀವು ಆ ಗಿಡವನ್ನು ತೆಗೆದುಕೊಂಡ್ ಬಂದಿಡಿ ಹಾಗೆ ನೆಲ್ಲಿಕಾಯಿ ಚಟ್ಗೂ ಕೂಡ ನಾವು ಮೊದಲು ಶ್ರೀಗಂಧ ನಂತರ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಆಮೇಲೆ ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಚಟ್ಟಿಗೆ ಏನಿರುತ್ತೋ ಎರಡಕ್ಕೂ ಸೇರಿಸಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಮಾಂಗಲ್ಯ ಅಂತ ಬಂದಾಗ ನೀವು ಆದಷ್ಟು ಅರಿಶಿನ ಕೊಂಬಲಿಂದನೇ ಮಾಡಿರೋಂಥ ಮಂಗಲ್ಯೇ ಹಾಕಿ ಹಾಗೇನ ಇದು ತುಳಸಿ ವಿವಾಹ ಆಗಿರೋದ್ರಿಂದ ನಾವು ಮನೆಯಲ್ಲಿ ಮದುವೆ ಮಾತು ಮನೆ ಮದುವೆ ಮನೆಯಲ್ಲಿ ಯಾವ ರೀತಿ ವಧುವಿಗೆ ಅಲಂಕಾರ ಮಾಡ್ತೀವೋ ಅದೇ ರೀತಿಯೇ ನೀವು ಸೀರೆ ಉಡಿಸೋದಾದ್ರೂ ಉಡಿಸ್ಬಿಟ್ಟು ಅದಕ್ಕೆ ನೀವು ಏನು ಜ್ಯುವೆಲ್ಲರಿ ಹಾಕ್ತಾ ಇರ್ತೀರ ಒಡವೆಗಳು ಅಂತ ಬಂದಾಗ ಒಂದು ರಿಂಗ್ಸ್ ಆಗಿರ್ಬೋದು ಸರಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಆವತ್ತಿನ ದಿವಸ ಹಾಕಿ ಅಲಂಕಾರ ಮಾಡ್ಬೋದು ಹಾಗೆ ಹೂವಿನಿಂದ ಹೂವಿನಿಂದನೂ ಕೂಡ ಆದಷ್ಟು ಹೆಚ್ಚೆಚ್ಚು ಹೂಗಳನ್ನು ಬಳಸಿ ಅವತ್ತು ನಾನು ಇವತ್ತು ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಕೆಂಪು ಗುಲಾಬಿ ನಿಮಗೆ ಆ ಒಂದು ದಿವಸ ನಿಮಗೆ ಯಾವೆಲ್ಲ ಒಂದು ಹೂವುಗಳು ಸಿಗುತ್ತೋ ಆ ಹೂವುಗಳಿಂದ ಆದಷ್ಟು ಅಲಂಕಾರ ಮಾಡಿ ನೀವು ನೀವು ಪೂಜೆಯನ್ನು ಮಾಡಿ ನೋಡಿ ಇದಿಷ್ಟು ಪೂಜೆ ಮಾಡಬೇಕಾಗಿರ್ಬೋದು ನಾವು ಎಲ್ಲವನ್ನು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಹಾಗೆ ಪ್ರಸಾದ ಅಂತ ಬಂದಾಗ ಅವತ್ತಿನ ದಿವಸ ಆದಷ್ಟು ಹಬ್ಬದ ಅಡುಗೆ ಮಾಡಿದ್ರೆ ಒಳ್ಳೇದು ಹೋಳಿಗೆ ಎಲ್ಲ ಮಾಡಿದ್ರೆ ಒಳ್ಳೇದು ಒಂದು ಪಕ್ಷ ಆಗದೆ ಹೋದಾಗ ಪುಳಿಯೋಗರೆ ಅಥವಾ ನೀವು ಹೆಸರು ಬೇಳೆ ಕೋಸಂಬರಿ ಪಾಯಸ ಇಷ್ಟನ್ನು ಮಾಡ್ಕೋಬೇಕು ಆಮೇಲೆ ನಿಮ್ಮ ಮನೆಗೆ ನೀವು ಅವತ್ತಿನ ದಿವಸ ಯಾರನ್ನೇ ನೀವು ಕುಂಕುಮಕ್ಕೆ ಕರೆದ್ರೂ ಕೂಡ ಅವರಿಗೆ ಒಬ್ರಿಗಾದರೂ ನೀವು ತಾಂಬೂಲ ಅಂತ ಕೊಡಿ ಯಾಕೆ ಅಂತ ಇದು ನಾವು ಮದುವೆ ಅಂತಲೇ ಮಾಡ್ತಾ ಇರೋದ್ರಿಂದ ತುಳಸಿ ವಿವಾಹ ಅಂತ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ನೀವು ಈಗ ನಾನು ಏನೋ ಒಂದು ಪಕ್ಕದಲ್ಲಿ ಜೋಡಣೆ ಮಾಡಿ ಇಟ್ಟಿದ್ದೆನೋ ಒಂದು ಬ್ಲೌಸ್ ಪೀಸು ಅಡಿಕೆ ಬಾಳೆಹಣ್ಣು ಇದು ಏನಪ್ಪ ಅಂದರೆ ಬಳೆ ಎಲ್ಲವನ್ನೂ ಸೇರಿಸಿ ಒಬ್ಬರಿಗಾದ್ರೂ ಕೊಡಿ ಇಲ್ಲಾಂದ್ರೆ ಆದರೆ ನೀವು ಒಂದು ಐದು ಜನಕ್ಕೆ ಒಂಬತ್ತು ಜನ ಕೊಡ್ತೀವಿ ಅಂದರೆ ಇನ್ನೂ ಒಳ್ಳೇದು ಎಲ್ಲರಿಗೂ ಕೂಡ ನೀವು ಅವತ್ತಿನ ದಿವಸ ಕರೆದು ಹೊರಗೆ ಕೊಡಿ ಹಾಗೆಯೇ ಅಷ್ಟನ್ನೇ ಕೊಡಬಾರ್ದು ಪ್ರಸಾದವಾಗಿ ನಾವು ಏನಾದರೂ ಒಂದು ಕೊಡಬೇಕು ಕಡಲೆಕಾಳು ಉಸ್ಲಿ ಮಾಡಿ ಇಲ್ಲಾಂದರೆ ಕೋಸಂಬರಿನಾದರೂ ಮಾಡಿ ಅದನ್ನ ಒಂದು ಪುಟ್ಟ ಪುಟ್ಟು ದೊನ್ನೆಯಲ್ಲಿ ಹಾಕಿ ಸಿಗುತ್ತೆ ಮಾಡಿಟ್ಕೊಳ್ಳಿ ಹಾಕ್ಬಿಟ್ಟು ಅದನ್ನು ಒಂದು ಯಾರು ಇಲ್ಲಿಗೆಲ್ಲ ನೀವು ಅವತ್ತಿನ ದಿವಸ ಕರೆದಿರ್ತೀರೋ ಅಷ್ಟು ಜನಕ್ಕೂ ನೀವು ಪ್ರಸಾದ ಸಮೇತ ಕೊಟ್ಟರೆ ಒಳ್ಳೆಯದು ನಾವು ಪೂಜೆಯನ್ನು ಮೊದಲು ದೀಪಾರಾಧನೆಯಿಂದ ಪ್ರಾರಂಭ ಮಾಡಬೇಕಾಗುತ್ತೆ ನೋಡಿ ನಾವು ಮೊದಲು ದೀಪವನ್ನು ಹಚ್ತಾ ಇದ್ದೇನೆ ಇವತ್ತು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಇಟ್ಟಿಲ್ಲ ನಾನು ಯಾಕಂದರೆ ನಾನು ಕೆಲವೊಬ್ಬರ ಬತ್ತಿಗಳು ಇಲ್ಲ ನಾವು ಯಾವ ರೀತಿ ದೀಪಾರಾಧನೆ ಮಾಡಬಹುದು ಅಂತ ಕೇಳಿದ್ರೆ ಅವರಿಗೆ ತೋರ್ಸೋದಕ್ಕೋಸ್ಕರ ನಾನು ಎರಡು ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿಟ್ಟು ದೀಪಾರಾಧನೆ ಮಾಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದದ್ದು ಅದನ್ನು ಸಹ ಬಿಡೋದಕ್ಕೆ ಹೋಗಬೇಡಿ ಆಮೇಲೆ ಕಾರ್ತಿಕ ಮಾಸ ಮುಗಿಯೋವರೆಗೂ ನೀವು ತುಳಸಿ ಕಟ್ಟೆ ಹತ್ರ ಎರಡು ನಲ್ಲಿಕಾಯಿಯನ್ನು ಇಟ್ಟು ನೀವು ಒಂದು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿ ನಿಮಗೆ ನಿಮ್ಮ ಮನೆಗೆ ಯಾವುದೇ ರೀತಿ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಅದು ಪರಿಹಾರ ಆಗುತ್ತೆ ನಲ್ಲಿಕಾಯಿ ದೀಪಾರಾಧನೆ ತುಂಬ ಶ್ರೇಷ್ಠವಾದದ್ದು ನೋಡಿದಿಷ್ಟು ಪೂಜಾ ವಿಧಾನ ನಾವು ಮೊದಲು ಉದ್ಬತ್ತಿಯನ್ನು ಬೆಳಗಬೇಕು ಆಮೇಲೆ ಒಂದು ಧೂಪವನ್ನು ಹಚ್ಚಬೇಕು ಹಾಗೆ ನಾನು ತುಳಸಿಗೆ ತುಳಸಿ ಪೂಜೆಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ನಾನು ಪ್ರತಿಯೊಂದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅದನ್ನು ನೋಡ್ಬೋದು ಅಲ್ಲಿ ನೀವು ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಜಸ್ಟ್ ನೀವು ಅಮ್ಮನವರ ಒಂದು ಹೆಸರನ್ನು ಹೇಳ್ಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ತೊಂದರೆ ಇಲ್ಲ ಆಮೇಲೆ ನೋಡಿ ಈಗ ದೀಪಾರಾಧನೆ ಮಾಡಿದ್ದೇವೆ ಕೆಂಪಾ ಆರತಿಯನ್ನು ಯಾವಾಗ ಮಾಡಬೇಕಪ್ಪ ಅಂತಂದರೆ ಎಲ್ಲರಿಗ ಯಾರೋ ಕುಂಕುಮ ಕರೆದಿರ್ತೀರಿ ಎಲ್ಲ ಬಂದು ಹೋಗಿರ್ತಾರೆ ರಾತ್ರಿ ಅವೆಲ್ಲ ಒಂಬತ್ತು ಹತ್ತು ಗಂಟೆ ಹಾಕ್ತಾ ಇರುತ್ತೆ ಆ ಒಂದು ಸಮಯದಲ್ಲಿ ನೀವು ಕೆಂಪಾರರತಿಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ತುಳಸಿ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಪೂಜೆ ಮಾಡೋದು ತುಂಬ ಸೂಕ್ತವಾದದ್ದು ನಿಮಗೆ ಗೂಗಲ್ನಲ್ಲಿ ಸಿಗುತ್ತೆ ತುಳಸಿ ಅಷ್ಟೊತ್ತರ ಇಲ್ಲಾಂದರೆ ನಾನು ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋದಕ್ಕೆ ನೋಡ್ತೇನೆ ಇಲ್ಲಾಂದರೆ ನೂರ ಎಂಟು ಬಾರಿ ಓಂ ಶ್ರೀ ತುಳಸಿದೇವಿಯೇ ನಮಃ ಓಂ ಶ್ರೀ ತುಳಸಿದೇವಿಯೇ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ಒಂದು ಕುಂಕುಮದಿಂದ ಅಷ್ಟೊತ್ತರ ಮಾಡಿಕೊಳ್ಳಿ ಅದೇ ಕುಂಕುಮವನ್ನು ನಿಮ್ಮ ಕುಟುಂಬ ಸಮೇತ ತೆಗೆದುಕೊಳ್ಳಿ ಪೂಜೆ ಎಲ್ಲ ಆದ ಮೇಲೆ ನೋಡಿ ಕುಂಕುಮ ಅರ್ಚನೆ ಎಲ್ಲ ಆದ ಮೇಲೆ ನೀವು ಏನು ನಿಮ್ಮದು ನೆಲ್ಲಿಕಾಯಿ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆ ಒಂದು ನೆಲ್ಲಿಕಾಯನ್ನು ಕೂಡ ಬೆಳಗ್ಬಿಟ್ಟು ಆಮೇಲೆ ನೀವು ಒಂದು ಕ ಒಣ ಕೊಬ್ಬರಿಯನ್ನು ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲಿ ಬೆಳ್ಳಿ ಬಟ್ಲಿದ್ರೆ ಬೆಳ್ಳಿ ಬಟ್ಲಿಂದನೇ ಹಾಕಿ ಒಳ್ಳೆಯದು ಇಲ್ಲ ಅಂತ ಪಕ್ಷದಲ್ಲಿ ನೀವು ಒಂದು ಒಣ ಕೊಬ್ಬರಿಯನ್ನು ತೆಗೆದುಕೊಳ್ಳಿ ಅದು ತುಂಬಾ ಶ್ರೇಷ್ಠವಾದದ್ದು ಆ ಒಣ ಕೊಬ್ಬರಿಗೆ ಹಾಲು ಮತ್ತೆ ತುಪ್ಪವನ್ನು ಹಾಕಿ ಸಿದ್ಧತೆ ಮಾಡ್ಕೋಬೇಕು ಹಸಿ ಹಾಲನ್ನೇ ಹಾಕಬೇಕಾಗುತ್ತೆ ನೋಡಿ ಹಸಿ ಹಾಲನ್ನು ಹಾಕಿ ಹಾಗೆ ನೀವು ಏನು ನಲ್ಲಿಕಾಯಿ ದೀಪಾರಾಧನೆ ಮಾಡಿರ್ತೀರೋ ಎಷ್ಟು ದೀಪ ಹಚ್ಚಬೇಕು ಅಂತಂದರೆ ನಾನಿವತ್ತು ನನಗೆ ನಲ್ಲಿಕಾಯಿ ಹೆಚ್ ಮಟ್ಟದ ಮಟ್ಟದಲ್ಲಿ ಸಿಕ್ಕಿರಲಿಲ್ಲ ಹಾಗಾಗಿ ನಾಲ್ಕು ದೀಪಗಳು ಮಾತ್ರ ಹಚ್ಚಿದ್ದೇನೆ ಆದರೆ ನೀವು ಐದು ಏಳು ಒಂಬತ್ತು ಈ ರೀತಿಯಾಗಿ ಹಚ್ಬೋದು ಹಾಗೆ ನೋಡಿ ತುಳಸಿ ಗಿಡದ ಬಳಿ ನಾವು ಬಳೆಯನ್ನು ಸಹ ಇಡಬೇಕು ನಾನು ಬಿಟ್ಟಿದ್ದೆ ಹಾಗಾಗಿ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಬಳೆ ನೀಡಿ ಆಮೇಲೆ ನೀವು ಹಾಲನ್ನು ಹಾಕಬೇಕಾದ್ರೆ ಕುಟುಂಬ ಸಮೇತ ಹಾಕಬೇಕಾಗುತ್ತೆ ಆಮೇಲೆ ನಾವು ಏನು ನಲ್ಲಿಕಾಯಿ ಕೈ ದೀಪಾರಾಧನೆ ಮಾಡಿರ್ತೀವೋ ದೀಪಾರಾಧನೆಯನ್ನು ಮಾಡಿ ಆಮೇಲೆ ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿ ತೀರ್ಥ ಪ್ರೋಕ್ಷ ಪ್ರೋಕ್ಷಣೆ ಮಾಡೋದಕ್ಕಿಂತ ಮುಂಚೆ ನೀವು ಏನು ಬಾಳೆಹಣ್ಣೆ ಇಟ್ಟಿರ್ತೀರೋ ಬಾಳೆಹಣ್ಣಿನ ತು ತೊಟ್ಟು ಅಂದರೆ ತುದಿಯನ್ನು ಮುರಿದು ಅದರ ನಂತರ ನೀವು ತೀರ್ಥನು ಪ್ರೋಕ್ಷಣೆ ಮಾಡಿ ಪ್ರಸಾದಕ್ಕೂ ಕೂಡ ಪ್ರೋಕ್ಷಣೆ ಮಾಡಬೇಕು ಆಮೇಲೆ ನೀವು ಮಂಗಳಾರತಿಯಲ್ಲಿ ಆದ ನಂತರ ನೀವು ನಿಮ್ಮ ಒಂದು ನೈಬರ್ಸ್ ಎಲ್ಲ ಯಾರು ಅವರನ್ನು ನೀವು ಕುಂಕುಮಕ್ಕೆ ಕರೀರಿ ಮೊದಲು ನೀವು ಪೂಜೆಗೆ ಪ್ರಾಮುಖ್ಯತೆ ಕೊಡಿ ನಿಮ್ಮ ಮನೆಯಲ್ಲಿ ಮೊದಲು ನೀವು ಪೂಜೆಯನ್ನು ಮುಗಿಸ್ಕೋಬೇಕು ಅದರ ನಂತರ ನೀವು ಬೇರೆಯವರಿಗೆ ಕುಂಕುಮಕ್ಕೆ ಕರೆದು ಕುಂಕುಮವನ್ನು ಕೊಡಬೇಕಾಗುತ್ತೆ ಎಲ್ಲರೂ ಬಂದು ಹೋದ ನಂತರ ರಾತ್ರಿ ನೀವು ಕೆಂಪಾರತಿಯನ್ನು ಮಾಡಬೇಕಾಗುತ್ತೆ ಕೆಂಪಾರತಿ ಸಿದ್ಧತೆಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದಿಷ್ಟು ನೀವು ತುಳಸಿ ಪೂಜೆಯಲ್ಲಿ ನೀವು ಅಂದರೆ ತುಳಸಿ ವಿವಾಹ ಮಾಡಬೇಕಾಗಿರಬೇಕಾದ್ರೆ ನೀವು ಪಾಲಿಸಬೇಕಾದ ವಿಧಿವಿಧಾನಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸರಳವಾಗಿ ಪೂಜೆ ಮಾಡಿರೋ ವಿಧಾನ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ Thank you.